ಡೋರ್ ಟು ಡೋರ್ ಮನೆ ಮನೆಗೆ ಹೋಗಿ ನಮ್ಮ ಪರಿಚಯ ಮಾಡಿಕೊಂಡು ನಮ್ಮ ನರೇಂದ್ರ ಮೋದಿಯವರಾಗಿರ್ಬೋದು ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವೆ ನಮ್ಮ ಎಲ್ಲ ಕೆಲಸಗಳ ಬಗ್ಗೆ ಮತ್ತು ಈ ವಾರ್ಡಲ್ಲಿ ಏನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆನ ನಾವು ತೊಗೊಂಬರ್ತಾ ಇದ್ದೀವಿ, ಆನಂತರ ಆ ಸಮಸ್ಯೆನ ನಾವು ಬಗೆಹರಿಸ್ಬೋದು ಅಂತ ಸಮಸ್ಯೆಗಳನ್ನು ನಮ್ಮ ಜೊತೆಯಲ್ಲಿ ತೊಗೊಂಬರ್ತಾ ಇದ್ದೀವಿ. ಸಮಸ್ಯೆ ಏನಿಲ್ಲ, ಮೊದಲಿದ್ದಂಥ BBMP ಸದಸ್ಯರು ಆಲ್ರೆಡಿ 80% ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಒಂದೊಂದು ಕಡೆ ನೀರು ಪ್ರಾಬ್ಲಮ್ ಇದೆ, ಗಾರ್ಬೇಜ್ ಸಮಸ್ಯೆ ಎಲ್ಲ ಕಡೆ ಸ್ವಲ್ಪ ಗಾರ್ಬೇಜ್ಗೆ ಮತ್ತು ವಾಟ್ರ್ ಪ್ರಾಬ್ಲಮ್ ಎಲ್ಲರು ಕೇಳ್ತಾರೆ ಅದಕ್ಕೆ, ಮತ್ತು ಸ್ಯಾನಿಟ್ರಿ ಅದು ಮೂರಕ್ಕೆ ನಾನು ಒತ್ತು ಕೊಡ್ತೀನಿ ಫಸ್ಟು. ಅದು ಚೆನ್ನಾಗಿದೆ. ನಮ್ಮ ಆಸೆ ಏನು ಅಂದರೆ, ಇವಾಗ ನಮ್ಮ ಮೋದಿಯವರು ಸ್ವಚ್ಛ ಭಾರತ ಅಂತ ಹೇಳಿದರು, ನಾವು ನಮ್ಮ BJP ಪಾರ್ಟಿಯವರೆಲ್ಲ ಸೇರಿ ನಮ್ಮ ಸ್ವಚ್ಛ ಬೆಂಗಳೂರು ಮಾಡಬೇಕು ಅಂತ ಇದ್ವಿ. ಇವನ್ ನಾವು ನಮ್ಮ ಸಂಜಯ್ ನಗರದವ್ರು ಏನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಸ್ವಚ್ಛ ಸಂಜಯ್ ನಗರ ಮಾಡಬೇಕು ಅಂತ ನಮ್ಮ ಆಸೆ. ನಾನು ಅದಕ್ಕೋಸ್ಕರ ಸ್ವಚ್ಛತೆಗೆ ಫಸ್ಟ್ ಆದ್ಯತೆ ಕೊಡ್ತೀನಿ. ಎಲ್ಲ ಕಡೆ ಯಾರೋ ಒಬ್ಬೊಬ್ಬರು ಹೇಳ್ಬೋದು, ಯಾರೆಲ್ಲ ಇವಾಗ ಆಲ್ರೆಡಿ ನಾವು ಕ್ಯಾಂಪೇನ್ ಮಾಡ್ಕೊಂಡು ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ BJP ಪರ ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳ್ತಾವ್ರೆ ನಮಗೆ. ಸಂಜಯ್ ನಗರ ವಾರ್ಡು, ನಮ್ಮ ಹೆಸರು ನಟರಾಜ್ ಅಂತ. ಸಂಜಯ್ ನಗರ ವಾರ್ಡು, ನಾವು ಸ್ಥಳೀಯರು, ಇಲ್ಲಿಂದ 30 ವರ್ಷದಿಂದ ಇಲ್ಲೇ ಇದ್ದೀವಿ ನಾವು. ಮೂಲಭೂತ ಸೌಕರ್ಯಗಳು ಆಗಬೇಕಾಗಿದೆ, ಆದಷ್ಟು ಈಗ ಆಲ್ರೆಡಿ ಆಗಿದೆ. ಇನ್ನೂ ಒಂದು 60% ಆಗಿದೆ, ಇನ್ನೂ ಒಂದು 40% ಆಗಬೇಕಾಗಿದೆ. ಆಲ್ರೆಡಿ ಮಾಡ್ತಿರೋಕ್ಕಂಥ ಕೌನ್ಸಿಲರು ಎಲ್ಲ ಕೆಲಸಗಳು ಮಾಡಿದ್ದಾರೆ, ಆದರೆ ಇನ್ನೂ ಮಾಡಬೇಕು. ಇವಾಗಿರೋ ಕೌನ್ಸಿಲರ್ಗೆ ನಿಂತಿರೋ ಕ್ಯಾಂಡಿಡೇಟು ತುಂಬ ಕೆಲಸ ಇದ್ದಾರೆ. ಅವರು ವಾರ್ಡ್ ಅಧ್ಯಕ್ಷರು ಬೇರೆ ಆಗಿದ್ದರು, ಈಗ 5 ವರ್ಷದಿಂದ ಅವರು ಏರಿಯಾದಲ್ಲಿ ವಾರ್ಡ್ ಅಧ್ಯಕ್ಷರಾಗಿದ್ದಾರೆ. ಅವರು ನುರಿತ ಅಂತವರು, ಅವರು ಈ ವರ್ಷದಲ್ಲಿ ಈ ವಾರ್ಡಲ್ಲಿ 30 ವರ್ಷದಿಂದ ವಾಸವಾಗಿದ್ದಾರೆ. ಅವ್ರಿಗೆ ಕುಂದುಕೊರತೆಗಳ ಬಗ್ಗೆ ಅವ್ರಿಗೆ ಗೊತ್ತಿದೆ. ನಾವು ಕಾರ್ಯಕರ್ತರೆಲ್ಲ ಸೇರಿಕೊಂಡು ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರಿಗೆ ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ. ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ.